ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಪ್ರಾಪರ್ಟೀಸ್ ಮುನ್ನಡೆ ಇನ್ನು ಮುಂದಿನ ಕ್ಷೇತ್ರ ಬಂಗಾರಪೇಟೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನಿಂದ ಎಸ್ ಎನ್ ಸ್ವಾಮಿ ಆಲಿ ಶಾಸಕರು ಅವರು ಸ್ಪರ್ಧೆ ಮಾಡ್ತಾ ಜೆಡಿಎಸ್ ಇಂದ ಮಲ್ಲೇಶ್ ಬಾಬು ಹಿಂದೆ ಸೋತಿದ್ರು ಅವರೇ ಸ್ಪರ್ಧೆ ಮಾಡ್ತಿದ್ದಾರೆ ಇಂದ ಮಲ್ಲೇಶ್ ಬಾಬು ಸಾಕಷ್ಟು ಅಬ್ಬರದ ಪ್ರಚಾರವನ್ನು ಮಾಡಿದರೆ ಎಸ್ ಎನ್ ಸ್ವಾಮಿ ಮತ್ತೆ ಮಲ್ಲೇಶ್ ಬಾಬು ಇಬ್ಬರು ಕೂಡ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಅಭ್ಯರ್ಥಿಗಳು ಇನ್ನು ಬಿಜೆಪಿಯಿಂದ ಮಹೇಶ್ ಅಥವಾ ಎಂ ನಾರಾಯಣಸ್ವಾಮಿ ಯಾರಿಗೆ ಟಿಕೆಟ್ ಅನ್ನೋ ಗೊಂದಲ ಇದೆ ನೋಡ್ಬೇಕು ಯಾರಿಗೆ ಟಿಕೆಟ್ ಆಗುತ್ತೆ ಸದ್ಯಕ್ಕೆ ಬಿಜೆಪಿ ತುಂಬ ದೊಡ್ಡ ಮಟ್ಟದ ಗೊಂದಲ ಇದೆ ಹೀಗಾಗಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಎರಡೂ ತುಂಬ ದೊಡ್ಡ ಮಡದ ಪೈಪೋಟಿ ಆಗ್ತಾ ಇದೆ ಸೊ ಈ ತ್ರಿಕೋನ ಸ್ಪರ್ಧೆ ಆಗುತ್ತೆ ಬಂಗಾರಪೇಟೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಆದ್ಮೇಲೂ ಕೂಡ ಕರ್ನಾಟಕ ಟಿವಿಯ ಮಾರ್ಚ್ ಏನು ಸರ್ವೆ ಇತ್ತು ಈ ಸರ್ವೆಯಲ್ಲಿ ಎಸ್ ಎನ್ ನಾರಾಯಣಸ್ವಾಮಿ ಕಾಂಗ್ರೆಸ್ನ ಎಸ್ ಎನ್ ನಾರಾಯಣ ಸ್ವಾಮಿ ಸ್ವಲ್ಪ ಮುನ್ನಡೆಯ ಪಡ್ಕೊಂಡಿದ್ದಾರೆ ಇದು ಚೇಂಜ್ ಆಗ್ಬೋದು ಯಾವುದೇ ದಿನ ಅಥವಾ ಎಲೆಕ್ಷನ್ ಘೋಷಣೆ ಆದಮೇಲೆ ಕೂಡ ಬಿಜೆಪಿ ಅಭ್ಯರ್ಥಿ ಮನೇಲಿ ಆದ್ಮೇಲೆ ಇಲ್ಲಿ ಜಾತಿ ಈಕ್ವೇಷನ್ಸ್ ಕೂಡ ವರ್ಕೌಟ್ ಆಗುತ್ತೆ ಹಾಗಾಗಿ ಯಾರು ಟಿಕೆಟ್ ಕೊಡ್ತಾರೆ ಆ ಟಿಕೆಟ್ ಕೊಟ್ಟಾದ್ಮೇಲೆ ಎಸಾರಾಯಣ ಸ್ವಾಮಿಗೆ ಏನ್ ನೆಗೆಟಿವ್ ಆಗ್ಬಹುದು ಅಥವಾ ಮಲ್ಲೇಶ್ ಹೊಮಗೆ ಏನ್ ಪಾಸಿಟಿವ್ ಆಗ್ಬೋದು ಇವೆಲ್ಲವೂ ಕೂಡ ಈಕ್ವೇಷನ್ಸ್ ಆಗುತ್ತೆ ಸದ್ಯಕ್ಕೆ ಕಾಂಗ್ರೆಸ್ ಬಂಗಾರಪೇಟೆಯಲ್ಲಿ ಅಲ್ಪ ಮುನ್ನಡೆಯನ್ನ ಪಡೆದುಕೊಂಡಿದೆ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಬಿಜೆಪಿ ಮನೆ ಒಂದು ಮೂರ್ನಾಲ್ಕು ಅವರು ಹೊಡೆದಾಡ್ಕಂಡೇ ಅವ್ರ ಪಾರ್ಟಿನ ಮುಳುಗ ಕಾಂಗ್ರೆಸ್ ವರ್ಸಸ್ ಜೆಡಿಎಸ್ ಕಳಗ ಕಾಂಗ್ರೆಸ್ ಒಪ್ಪ ಮುನ್ನಡೆ ಜೆಡಿಎಸ್ ಯಾವಾಗ ಬೇಕಾದ್ರು ಪ್ರೀಕ್ಸ್ತಂತೆ ಎದ್ದು ಎದ್ ಬರಬಹುದು ಸದ್ಯಕ್ಕೆ ಕಾಂಗ್ರೆಸ್ ನಾರಾಯಣ್ ಸ್ವಾಮಿ ನಡೆಯನ್ನು ಕಾಯ್ದುಕೊಂಡಿದ್ದಾರೆ